ಕೊರೋನಾ ಸ್ಟೇಜ್ 3 ಹಾಟ್ ಸ್ಪಾಟ್ ಅಡ್ಡವಾಗ್ತಾ ಇದೆಯಾ ಕರ್ನಾಟಕ ಅಂತಕಂತ ಆತಂಕಕಾರಿ ವಿಚಾರ ಕರ್ನಾಟಕ ಕುರಿತಾದ ಸ್ಫೋಟಕ ಸುದ್ದಿ ಇದು ಕೊರೋನಾ ಸ್ಟೇಜ್ 3 ಹಾಟ್ ಸ್ಪಾಟ್ ಅಡ್ಡವಾಯ್ತಾ ಕರುನಾಡುವಂತ ಆತಂಕಕಾರಿ ವಿಚಾರ ಇವಾಗ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ ಗುಪ್ತ ಗಾಮಿನಿಯಾಗಿ ಹರಿತಾ ಇದೆ ಕೊರೋನಾ ಕರುನಾಡಿನ ಈ ಸ್ಥಳದಲ್ಲಿ ನಿಗೂಢವಾಗಿ ಕರೋನಾ ಹಬ್ಬತಾ ಇದೆ ಕರುನಾಡಿನ ಈ ಸ್ಥಳದಲ್ಲಿ ಸದ್ದಿಲ್ಲದೆ ಮಹಾಮಾರಿ ಸ್ಟೇಜ್ 3 ಗೆ ಹೋಗಿದೆ ಹಾಗಾದ್ರೆ ಯಾವುದು ಆ ಸ್ಥಳ ಕರ್ನಾಟಕದಲ್ಲಿ ಗುಪ್ತ ಗಾಮಿನಿಯಂತೆ ಹರಿತಾ ಇರತಕ್ಕಂತ ಕರೋನಾ ಯಾವ ಜಿಲ್ಲೆಯಲ್ಲಿ ಸ್ಟೇಜ್ 3 ಗೆ ಬಂದು ತಲುಪಿದೆ ಸ್ಟೇಜ್ 3 ಗೆ ಬಂದಂತ ಸಂದರ್ಭದಲ್ಲಿ ಅದು ಸಮುದಾಯದಲ್ಲಿ ಹಬ್ಬುವಂತ ಆತಂಕ ಆ ರೀತಿಯಾದಂತ ಸನ್ನಿವೇಶಗಳು ಇಲ್ಲಿ ಕಂಡುಬರ್ತಾ ಇದೆ ಹಾಗಾದ್ರೆ ಆ ಜಾಗ ಅಥವಾ ಆ ಜಿಲ್ಲೆಯಾದರೂ ಯಾವುದು ಸಮುದಾಯದ ಹಂತದಲ್ಲಿ ಕೊರೋನಾ ಹಬ್ಬಿರುವಂತ ಶಂಕೆ ಈ ಭಾಗದಲ್ಲಿ ಕಂಡುಬರ್ತಾ ಇದೆ ಸಮುದಾಯದ ಹಂತದಲ್ಲಿ ಕೊರೋನಾ ಹಬ್ಬಿರುವಂತ ಶಂಕೆ ವ್ಯಕ್ತವಾಗ್ತಾ ಇದೆ ಈ ಸ್ಥಳದಲ್ಲಿ ಇರುವವರಿಗೆ ಕಾರಣವಿಲ್ಲದೆ ಅಟಕಾಯಿಸುತ್ತೆ ಕೊರೋನಾ ಈ ಸ್ಥಳದಲ್ಲಿ ಇರುವವರಿಗೆ ಕಾರಣವೇ ಇಲ್ಲ ಯಾವುದೇ ಟ್ರಾವೆಲ್ ಹಿಸ್ಟರಿನೂ ಇಲ್ಲದೆ ಇದ್ದರೂ ಕೂಡ ಕರೋನಾ ಬರುತ್ತೆ ಟ್ರಾವೆಲ್ ಹಿಸ್ಟರಿ ಬೇಕಾಗಿಲ್ಲ ಸೋಂಕು ಪೀಡಿತರ ಜೊತೆ ಸಂಪರ್ಕವೂ ಬೇಕಾಗಿಲ್ಲ ಕಾರಣವಿಲ್ಲದೆ ಹರಡತಾ ಇದೆ ಕರೋನಾ ಸೋಂಕು ಪಬ್ಲಿಕ್ ಟಿವಿ ಜೊತೆ ಬಿಚ್ಚಿಟ್ಟ ಸ್ಫೋಟಕ ಸತ್ಯ ಟಾಸ್ಕ್ ಫೋರ್ಸ್ ನ ಟೀಮ್ ಸ್ಫೋಟಕ ಸತ್ಯವನ್ನು ಬಿಚ್ಚಿಟ್ಟಿದೆ ಈ ಭಾಗದಲ್ಲಿ ಟ್ರಾವೆಲ್ ಹಿಸ್ಟರಿಯೂ ಬೇಕಾಗಿಲ್ಲ ಸೋಂಕು ಪೀಡಿತರ ಜೊತೆ ಸಂಪರ್ಕವೂ ಬೇಕಾಗಿಲ್ಲ ಕಾರಣವೇ ಇಲ್ಲದೆ ಕೊರೋನಾ ಸೋಂಕು ಹಬ್ಬತಾ ಇದೆ ಅದಕ್ಕೆ ನಾವು ಹೇಳಿದ್ದು ಈ ಜಾಗದಲ್ಲಿ ಸಮುದಾಯ ಮಟ್ಟದಲ್ಲಿ ಈಗಾಗಲೇ ಕೊರೋನಾ ಹರಡೋದಕ್ಕೆ ಶುರುವಾಗಿಬಿಟ್ಟಿದೆ ಅಂತ ಇನ್ನು ಕರ್ನಾಟಕದ ಇಡೀ ಕೊರೋನಾ ಲೆಕ್ಕಾಚಾರವನ್ನೇ ಬುಡಮೇಲು ಮಾಡುವಂತಹ ಹಾಟ್ ಸ್ಪಾಟ್ ಇದೆ ಕರುನಾಡಿನ ಕೊರೋನಾ ಲೆಕ್ಕಾಚಾರವನ್ನೇ ಬುಡಮೇಲು ಮಾಡಿದಂತಹ ಹಾಟ್ ಸ್ಪಾಟ್ ಇದು ಸಮುದಾಯದ ಮಟ್ಟದಲ್ಲಿ ಕೊರೋನಾ ಹಬ್ಬಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ಮೊದಲ ಆತಂಕ ಡೇಂಜರ್ ಝೋನ್ನಲ್ಲಿ ಕರ್ನಾಟಕ ಇದೆ ಕರುನಾಡಿದೆ ರಾಜ್ಯದ ವಿಜಯಪುರದಲ್ಲಿ ಸಮುದಾಯ ಮಟ್ಟದಲ್ಲಿ ಹರಡುತ್ತಾ ಇದೆ ಸೋಂಕು ರಾಜ್ಯದ ವಿಜಯಪುರದಲ್ಲಿ ಸಮುದಾಯದ ಮಟ್ಟದಲ್ಲಿ ಹರಡುತ್ತಾ ಇದೆ ಸೋಂಕು ಹೀಗಂತ ನಾವು ಹೇಳ್ತಾ ಇರೋದಲ್ಲ ಟಾಸ್ಕ್ ಫೋರ್ಸ್ ಕಮಿಟಿಯ ಡಾಕ್ಟರ್ ಸಿ ಮಂಜುನಾಥ್ ಅವರು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ವಿಜಯಪುರದಲ್ಲಿ ಕಾರಣ ಸಿಗ್ತಾ ಇಲ್ಲ ಸೋಂಕು ಪೀಡಿತರ ಟ್ರಾವೆಲ್ ಹಿಸ್ಟ್ರಿನೂ ಕೂಡ ಇಲ್ಲ ಹೀಗಾಗಿ ಈ ಸ್ಥಳದಲ್ಲಿ ಸಮುದಾಯ ಮಟ್ಟದಲ್ಲಿ ಹಬ್ಬಿರುವಂತಹ ಶಂಕೆ ಇದೆ ಇನ್ನು ನಿಜಾಮುದ್ದೀನ್ ಪ್ರಕರಣದ ಬಗ್ಗೆ ಕೂಡ ತನಿಖೆ ನಡೀತಾ ಇದೆ ವಿಜಯಪುರದ ಕಾರಣದ ಬಗ್ಗೆ ತನಿಖೆಗೆ ಇಳಿದಿದೆ ಸರ್ಕಾರ ಏನು ಬಿಜಾಪುರದಲ್ಲಿ ಕೆಲವರಿಗೊಂದು ಐದಾರು ಜನಕ್ಕೆ ಈ ರೀತಿ ಸೋಂಕು ಕಾಣಿಸ್ಕೊಂಡಿದೆ ಬಟ್ ಅವರಲ್ಲಿ ಟ್ರಾವೆಲ್ ಹಿಸ್ಟ್ರಿ ಇಲ್ಲ ಅಥವಾ ಅವರಲ್ಲಿ ಯಾವುದಾದ್ರೂ ಕೋವಿಡ್ ಪಾಸಿಟಿವ್ ಪೇಷಂಟ್ಸ್ ಜೊತೆ ಬಂದಂಥ ಸಂಪರ್ಕದ ಹಿಸ್ಟ್ರಿ ಕೂಡ ಇಲ್ಲ ಸೊ ಅಲ್ಲೇನಾದರೂ ಒಂದು ಸಣ್ಣ ಪುಟ್ಟ ಸಮುದಾಯದ್ದು ಏನಾದರೂ ಇದೆಯಾ ಅಥವಾ ಏನಾದರೂ ಅಲ್ಲಿ ಬಿಜಾಪುರ ಬಾಗಲಕೋಟೆಯವರು ಈ ತಗ್ಲಿಬ್ ಜಮಾತ್ಗೆ ಹೋಗಿ ಬಂದಿದ್ದವ್ರು ಯಾರು ಇದ್ದಾರಾ ಅವರು ಸರಿಯಾಗಿ ನಮಗೆ ಗೊತ್ತಾಗ್ತಾ ಇಲ್ವಾ ಅದಿನ್ನೂ ಕ್ಲಾರಿಫೈ ಆಗಬೇಕು ಓಕೆ ಇದು ಡಾಕ್ಟರ್ ಮಂಜುನಾಥ್ ಅವರ ಮಾತುಗಳನ್ನು ತಾವು ಕೇಳಿಸ್ಕೊಂಡ್ರಿ ಅವ್ರು ಹೇಳ್ತಾ ಇದ್ದಾರೆ ವಿಜಯಪುರ ಅಂದರೆ ಬಿಜಾಪುರದಲ್ಲಿ ಸಮುದಾಯ ಮಟ್ಟದಲ್ಲಿ ಸೋಂಕು ಹರಡ್ತಾ ಇದೆ ಅಂತಕ್ಕಂಥ ಆತಂಕ ಇದೆ ಯಾಕೆಂದರೆ ಟ್ರಾವೆಲ್ ಹಿಸ್ಟ್ರಿ ಕೂಡ ಸಿಗ್ತಾ ಇಲ್ಲ ಆಮೇಲೆ ಸೋಂಕಿತರ ಸಂಪರ್ಕದಲ್ಲಿ ಇಲ್ಲದವರಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರತಕ್ಕಂಥದ್ದು ಇದನ್ನು ಕಮ್ಯುನಿಟಿ ಸ್ಪ್ರೆಡ್ ಅಂತ ಕರಿತೀವಿ ಸ್ಟೇಜ್ 3 ಅಂತ ಕರಿತೀವಿ ವಿಜಯಪುರದಲ್ಲಿ ಈ ರೀತಿ ಆಗ್ತಾ ಇದೆ ಇದು ಬಹಳ ಡೇಂಜರ್ ಅಂದರೆ ಒಂದು ರೀತಿ ಕೊರೋನಾ ಲೆಕ್ಕಾಚಾರ ಏನಿದೆ ಇಂತಿಂಥವರಿಂದ ಇಷ್ಟಿಷ್ಟು ಜನಕ್ಕೆ ಹರಡಬಹುದು ಅಂತಕ್ಕಂಥದ್ದು ಅದನ್ನೇ ಬುಡಮೇಲು ಮಾಡುವಂತಹ ಆತಂಕ ವಿಜಯಪುರದಲ್ಲಿ ಕಂಡುಬರ್ತಾ ಇದೆ ಯಾಕೆಂದರೆ ನಿನ್ನೆ ಮೊನ್ನೆ ಎಲ್ಲ ಬಂದಂತಹ ಕೇಸ್ಗಳೇನಿದೆ ಕೆಲವು ಕೇಸ್ಗಳಿಗೆ ಟ್ರಾವೆಲ್ ಹಿಸ್ಟ್ರಿನೂ ಇಲ್ಲ ಆಮೇಲೆ ಇವರು ವಿದೇಶಕ್ಕೂ ಹೋಗಿ ಬಂದಿಲ್ಲ ಸೋಂಕಿತರ ಸಂಪರ್ಕದಲ್ಲೂ ಇಲ್ಲ ಆದರೂ ಕೂಡ ಇವರಲ್ಲಿ ಸೋಂಕು ಕಾಣಿಸ್ಕೊಳ್ತಾ ಇರೋದ್ರ ಬಗ್ಗೆ ಮಂಜುನಾಥ್ ಅವರು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ ಏನು ಬಿಜಾಪುರದಲ್ಲಿ ಕೆಲವರಿಗೊಂದು ಐದಾರು ಜನಕ್ಕೆ ಈ ರೀತಿ ಸೋಂಕು ಕಾಣಿಸ್ಕೊಂಡಿದೆ ಬಟ್ ಅವರಲ್ಲಿ ಟ್ರಾವೆಲ್ ಹಿಸ್ಟ್ರಿ ಇಲ್ಲ ಅಥವಾ ಅವರಲ್ಲಿ ಯಾವುದಾದ್ರೂ ಕೋವಿಡ್ ಪಾಸಿಟಿವ್ ಪೇಷಂಟ್ಸ್ ಜೊತೆ ಬಂದಂಥ ಸಂಪರ್ಕದ ಹಿಸ್ಟ್ರಿ ಕೂಡ ಇಲ್ಲ ಸೊ ಅಲ್ಲೇನಾದರೂ ಒಂದು ಸಣ್ಣ ಪುಟ್ಟ ಸಮುದಾಯದ್ದು ಏನಾದರೂ ಇದೆಯಾ ಅಥವಾ ಏನಾದರೂ ಅಲ್ಲಿ ಬಿಜಾಪುರ ಬಾಗಲಕೋಟೆಯವರು ಈ ತಗ್ಲಿಬ್ ಜಮಾತ್ಗೆ ಹೋಗಿ ಬಂದಿದ್ದವ್ರು ಯಾರು ಇದ್ದಾರಾ ಅವರು ಸರಿಯಾಗಿ ನಮಗೆ ಗೊತ್ತಾಗ್ತಾ ಇಲ್ವಾ ಅದಿನ್ನೂ ಕ್ಲಾರಿಫೈ ಆಗಬೇಕು ಏನು ಬಿಜಾಪುರದಲ್ಲಿ ಕೆಲವರಿಗೊಂದು ಐದಾರು ಜನಕ್ಕೆ ಈ ರೀತಿ ಸೋಂಕು ಕಾಣಿಸ್ಕೊಂಡಿದೆ ಬಟ್ ಅವರಲ್ಲಿ ಟ್ರಾವೆಲ್ ಹಿಸ್ಟ್ರಿ ಇಲ್ಲ
ಅಥವಾ ಅವರಲ್ಲಿ ಯಾವುದಾದ್ರೂ ಕೋವಿಡ್ ಪಾಸಿಟಿವ್ ಪೇಷಂಟ್ಸ್ ಜೊತೆ ಬಂದಂಥ ಸಂಪರ್ಕದ ಹಿಸ್ಟ್ರಿ ಕೂಡ ಇಲ್ಲ. ಸೊ ಅಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ಸಮುದಾಯದ್ದು ಏನಾದರೂ ಇದೆಯಾ, ಅಥವಾ ಏನಾದರೂ ಅಲ್ಲಿ ಬಿಜಾಪುರ ಬಾಗಲಕೋಟೆಯವರು ಈ ತಗ್ಲಿಬ್ ಜಮಾತ್ಗೆ ಹೋಗಿ ಬಂದಿದ್ದವ್ರು ಯಾರು ಇದ್ದಾರಾ, ಅವರು ಸರಿಯಾಗಿ ನಮಗೆ ಗೊತ್ತಾಗ್ತಾ ಇಲ್ವಾ, ಅದಿನ್ನು ಕ್ಲಾರಿಫೈ ಆಗಬೇಕು. ಕರುನಾಡಿನ ಲೆಕ್ಕಾಚಾರದಲ್ಲಿ ವಿಜಯಪುರ ಇಷ್ಟು ದಿನಗಳ ತನಕ ಬಹುತೇಕ ದಿನಗಳ ತನಕ ವಿಜಯಪುರದಲ್ಲಿ ಒಂದೇ ಒಂದು ಕರೋನಾ ಪಾಸಿಟಿವ್ ಕೇಸ್ ಕೂಡ ಇರಲಿಲ್ಲ. ಆದರೆ ಏಕಾಏಕಿ ಶುರುವಾಯಿತು ನೋಡಿ ಹೆಂಗೆ ಅಂತಂದರೆ ವಿಚಿತ್ರವಾಗಿ ಶುರುವಾಗ್ಬಿಡ್ತು. ಕರೋನಾ ಸೋಂಕಿತರ ಜೊತೆ ಸಂಪರ್ಕದಲ್ಲೂ ಇಲ್ಲ, ವ್ಯಕ್ತಿಗಳು ವಿದೇಶಕ್ಕೂ ಹೋಗಿ ಬಂದಿಲ್ಲ, ಹಾಗಾದರೂ ಕೆಲವರಲ್ಲಿ ಕಾಣಿಸ್ಕೊಳ್ತಾ ಇರ್ತಕ್ಕಂಥದ್ದು ಅಂದರೆ ಇಂಥವ್ರಿಗೆ ಏನಾಗುತ್ತೆ, ತೀವ್ರ ಉಸಿರಾಟದ ಸಮಸ್ಯೆ ಕಾಣಿಸ್ಕೊಂಡಿರುತ್ತೆ, ಎದೆನೋವು ಕಾಣಿಸ್ಕೊಂಡಿರುತ್ತೆ. ಅಂಥವರನ್ನು ಆಸ್ಪತ್ರೆಗೆ ಕರ್ಕೊಂಡೋಗಿ ಟೆಸ್ಟ್ ಮಾಡಿದಾಗ ಅವರಿಗೆ ಕೊರೋನಾ ಪಾಸಿಟಿವ್ ಇರೋದು ಗೊತ್ತಾಗ್ತಾ ಇದೆ. ಇದು ತುಂಬ ಆತಂಕ. ಒಂದು ವೇಳೆ ಇದು ವಿಜಯಪುರ ಜಿಲ್ಲೆಯಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲೇನಾದರೂ ಸಮುದಾಯ ಮಟ್ಟದಲ್ಲಿ ಹಬ್ಬೋದಕ್ಕೆ ಶುರು ಆಗಿಬಿಟ್ರೆ ಅಲ್ಲಿಗೆ ಪರಿಸ್ಥಿತಿನೇ ವಿಕೋಪಕ್ಕೆ ತಿರುಗಿಬಿಡುತ್ತೆ ಅಂತಕ್ಕಂಥ ಆತಂಕ. ಡಾಕ್ಟರ್ ಮಂಜುನಾಥ್ ಅವರು ಟಾಸ್ಕ್ ಫೋರ್ಸ್ ಕಮಿಟಿಯ ಸದಸ್ಯರು, ಇವರು ಹೇಳೋ ಪ್ರಕಾರ ಈ ರೀತಿ ಆಗ್ತಾ ಇದೆ ವಿಜಯಪುರದಲ್ಲಿ, ಬಿಜಾಪುರದಲ್ಲಿ. ಆಮೇಲೆ ಸರ್ಕಾರ ಕೂಡ ಏನು ಸುಮ್ಮನೆ ಕೂತಿಲ್ಲ, ಈ ಪ್ರಕರಣದ ಕಾರಣವನ್ನು ತಿಳ್ಕೊಳ್ಳೋದಕ್ಕೆ ಅಂತ ತನಿಖೆಗೆ ಕೂಡ ಇಳಿದಿದೆ. ಅವ್ರಿಗೇನಾದರೂ ನಿಜಾಮುದ್ದೀನ್ ಪ್ರಕರಣದ ಸಂಪರ್ಕ ಇರ್ಬೋದಾ ಅಂತಕ್ಕಂಥದ್ದು, ಅಥವಾ ನಿಜಕ್ಕೂ ಇಲ್ಲೇನಾದರೂ ಸಮುದಾಯ ಮಟ್ಟದಲ್ಲಿ ಹಬ್ಬ ಬಿಟ್ಟಿದೆಯಾ ಅಂತಕ್ಕಂಥದ್ದು, ಇಂಥ ಎಲ್ಲ ಆತಂಕಗಳು ಕೂಡ ಕಾಡ್ತಾ ಇದೆ, ಆತಂಕಗಳು ಕೂಡ ಕಂಡುಬರ್ತಾ ಇದೆ. ಕರೋನಾ ಸ್ಟೇಜ್ 3 ಹಾಟ್ಸ್ಪಾಟ್ ಅಡ್ಡವಾಗ್ತಾ ಇದೆ. ಕರ್ನಾಟಕ ಒಂದು ರೀತಿ ಗುಪ್ತ ಗಾಮಿನಿಯಂತೆ ಹರಿತಾ ಇದೆ.